ನಮಸ್ತೆ ಸರ್. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ. ನಮ್ಮ ಹೆಸರು ಕಾರ್ತಿಕ್, ಹುಲ್ಕೆರೆ ಕೊಪ್ಪಲು ಗ್ರಾಮ, ಕೊತ್ತಿ ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಹಾಂ ಸರ್, ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಿದ್ರಿ? ಸರ್, ನಮ್ಮ ಅಪ್ಪ ಅಮ್ಮ ಒಂದು ನಾನು ಹುಟ್ಟಕ್ಕೆ ಮೊದಲಿಂದನೂ ಹಸು ಫಾರಂ ಮಾಡ್ತಿದ್ರು. ನಾನು ಅಲ್ಲಿಂದ ಬಂದಾಗ ನಾನು ಮನೆ ಮುಂದೆನೇ ಒಂದು 4-5 ಹಸು ಇದ್ದು ನಾನು ಕಣ್ ಮಾಡ್ಕೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಕಪ್ಕಡಿಗೆ ಹೋಯ್ತಿದ್ರು, ಹಂಗೆ ಕಪ್ಕಡ್ಕೊ ಬಂದು ದನ ಒಂದು 4 ಮೇಯಿಸ್ತಿದ್ರು. ಹೆಚ್ಚಾದಾಗ ಒಂದು 2 ಕೊಟ್ಬಿಡ್ತಿದ್ರು. ಆಮೇಲೆ ಕಪ್ಕಡಿದ್ ಬೇಡ ಅಂದ್ಬಿಟ್ಟು ತರಕಾರಿ ಬೆಳಿಗ್ ಹೋದ ಸರ್. ನಾನು ಸ್ಕೂಲ್ಗೆ ಮಾಮೂಲಿ ಸೆಕೆಂಡ್ ಇಯರ್ ಐತ್ಲೆ, ಒಂದು 4 ವರ್ಷ ತರಕಾರಿನೂ ಬೆಳೆದೆ ಸರ್. ನಾವು ತರಕಾರಿಲಿ ಒಂದು ಬೆಳೆ ಸಿಕ್ಕರೂ ಒಂದು ಬೆಳೆ ನಮ್ಮ ಕೈಯಿಂದನೇ ಕಿತ್ಕೊ ಹೋಗೋದು. ಅದಕ್ಕೆ ನಾವು ಯೋಚನೆ ಮಾಡಿ ಕೊನೆಗೆ ಸರ್ ಹಸು ಫಾರಂ ಹೈನುಗಾರಿಕೆನೇ ಮಾಡುವ ಅಂತ ಬಂದೆ ಸರ್. ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? 4 ಹಸುವಿಂದ ಫಾರಂ ಸ್ಟಾರ್ಟ್ ಮಾಡಿದೆ ಸರ್. 4 ಹಸುವಿಂದ ಈಗ ಎಷ್ಟಿದೆ ಸರ್? ಇವಾಗ 10 ಹಸು ಇದೆ. ಈ ಶೆಡ್ ಎಲ್ಲ ನಿರ್ಮಾಣ ಮಾಡಿ ಎಷ್ಟು ವರ್ಷ ಆಯಿತು? 1.5 ವರ್ಷ ಆಯ್ತು. ಎಷ್ಟು ಖರ್ಚು ತಗಲತ್ತು ಸರ್? ಶೆಡ್ ಮಾಡೋಕ್ಕೆ ಒಂದು 5 ಲಕ್ಷ ಆಯಿತು ಸರ್. 5 ಲಕ್ಷ ಖರ್ಚು ತಗಲಿತ್ತು. ಯಾವ ಕಾರಣಕ್ಕೆ ಈ ಶೆಡ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಿ? ದೊಡ್ಡದಾಗಿ ಮಾಡಬೇಕು ಅಂತ ಯಾವಾಗ ಅಂದ್ಕೊಂಡ್ರಿ ಸರ್? ದೊಡ್ಡದಾಗ ಮಾಡಬೇಕು ಅಂದ್ರೆ ನಾನು ಕೆಲ್ಸಕ್ಕೆ ಹೋಯ್ತಿದ್ದಲ್ಲ ಸರ್, ಆ ಕೆಲ್ಸಕ್ಕೂ ಇಲ್ಲಿಗೂ ವ್ಯಾಲಿ ಆಗ್ತದೆ ಸರ್. ನಮ್ಮ ಮನೆ ತೊಗೇಕಿರೋದು ಹೆಂಗೆ, ಕೆಲ್ಸಕ್ಕೆ ಹೋದ್ರೆ ಹೆಂಗೆ, ಅಲ್ಲಿ ಆ ಸಂಬಳ ಹೆಂಗಾಗುತ್ತೆ, ಈ ಸಂಬಳ ಹೆಂಗಾಗುತ್ತೆ. ಅವಾಗ ಟ್ರಾಲಿ ಮಾಡಿದಾಗ ಅದೇ ಗೊತ್ತಾಯ್ತು ಸರ್, ನಮ್ಮ ಕೆಲಸ ಯಾಕೋ ಸೆಟ್ ಆಗುತ್ತಿಲ್ಲ ಸರ್. ನಮ್ಗೇನ್ಬಿಟ್ಟು ನೈಟು ಆಗಲೆಲ್ಲ ಹೋಗ್ಬೇಕಾಯ್ತು, ನಾವು ನಿದ್ದೆ ಇಟ್ಕೊಂಡು ಅದಕ್ಕೆ ಬೇಡ ಅಂದ್ಬಿಟ್ಟು ನಾವು ಇಲ್ಲೇ ಮಾಡ್ತೀನಿ ಅಂದಾಗ ಸರಿ ಮಾಡ್ರಪ್ಪ ಅಂತ. ಮನೆ ಮೈಪಾಲ್ ಸರ್, 2 ಪೇಟ್ರಿ ಕೆಲಸ ಮಾಡ್ತೀನಿ ಸರ್ ನಾನು. ಎಲ್ಲಿ? ಇದು ವಿಕ್ರಾಂತ್, ವಿಕ್ರಾಂತಿನ ಕೆಳಗಡೆ. ಕೆಲಸಕ್ಕೂ ಈ ಕೆಲಸಕ್ಕೂ ಏನು ಅನ್ನಿಸ್ತಾ ಇದೆ, ವ್ಯತ್ಯಾಸ ಹೇಗಿದೆ? ಅವ್ರು ಒಂದು 16 ಅವರ್ ಮಾಡ್ಬೇಕಾಯ್ತು ಸರ್, ಮಂಗಳವಾರಕ್ಕೆ ಸೋಮವಾರಕ್ಕೆ ಒಂದಪ್ಪ. ಅದಕ್ಕೆ ನಾವು 16 ಅವರ್ ನಮ್ಮ ಕೈಲಿ ಆಗಲ್ಲ ಅಂದ್ರೆ ಬರ್ನೇ ಬೇಡಕ್ಕಪ್ಪ ಪ್ಯಾಟ್ರಿಗೆ, ನೀ ಅಲ್ಲಿ ಮನೆ ತವ ನೋಡ್ಕೆ ಇದ್ಬಿಡಪ್ಪ. ನಾವು ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ದಕ್ಕೆ ಮಾಡಮ್ಮಕ್ಕಪ್ಪ ಇನ್ನೊಂದು ಸ್ವಲ್ಪ ದಿವಸ ಹೋಯ್ತಿರಪ್ಪ, ಈ ಕೊರೋನಾ ಬತ್ತಲ್ಲ ಅದಕ್ಕೆ ನಾವು ಸೀಟ್ ಹಾಕಿ ಬರೀ ಸೀಟ್ ಹಾಕಿಸ್ಕೊ ಮಾಡಮ್ಮ ಅಂತ ಸರ್ ನಮ್ಮಮ್ಮ. ಅದಕ್ಕೆ ನಾವು ಅಲ್ಲಿ ಸೀಟ್ ಹಾಕಿಸ್ಮೇಲೆ ನೆಕ್ಸ್ಟು ಗೋಡೆನೂ ಕಡಿಸ್ಬೇಕು, ಕೊಡಕೆನೂ ಮಾಡಿಸ್ಬೇಕು. ನಮಗೆ ಅಲ್ಲಿ ಅವೆಲ್ ಕಾಣ್ಕೋಬೇಕು ಆ ಟೈಮ್ಗೆ. ಬೋರು ಕೊಡಿಸ್ಬೇಕು, ಹಸಿಗೆ ನೀರು ನೀರು ತೊಂದರೆ ಆಯ್ತದೆ. ಬೇಸಿಕ್ಕಾಗಿ ಏನೇನು ಬೇಕೋ ಅವೆಲ್ಲ ಮಾಡಿ ಎಲ್ಲ ಮಾಡಿ ಸರ್. ಓಕೆ, ಅಂದರೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ಗೆ ಆಲ್ರೆಡಿ ರೆಡಿ ಇತ್ತ? ರೆಡಿ. ಒಂದು ಲೋನ್ ತಗೊಂಡಿವಿ ಸರ್, ಒಂದು ಉಜ್ಜಿಮಲ್ಲಿ ಒಂದು 3-4 ಲಕ್ಷ. ಎಲ್ಲಿ ಎಲ್ಲಿ ತೊಗೊಂಡಿದ್ರಿ? ಸೀರಪ್ಪಣ್ಣ. ಓಕೆ, ಅಂದರೆ ಬ್ಯಾಂಕ್ ಇಲ್ಲಿ ಬ್ಯಾಂಕ್, ಉಜ್ಜೀವನ್ ಬ್ಯಾಂಕ್. ಅಂದರೆ ಹೈನುಗಾರಿಕೆ ಮಾಡೋದಕ್ಕೆ ಅಂತಲೇ ನಿಮಗೆ? ಹೈನುಗಾರಿಕೆ. ಎಷ್ಟು ಲೋನ್ ಕೊಟ್ಟರು? ಒಂದು 3 ಲಕ್ಷ ಕೊಟ್ಟಿದ್ದ ಸರ್. 3 ಲಕ್ಷ, ಅದು ಬಿಟ್ಟು ನೀವು ಎಷ್ಟು ಹಾಕಿದ್ರಿ ಸರ್? ನಾವು ಒಂದು 5 ಲಕ್ಷ ಹಾಕಿಸಿ. 5-6 ಲಕ್ಷ. ಈಗವೆಲ್ಲ ರಿಕವರಿ ಆಗಿದೆಯಾ ಇಲ್ಲ ಎಷ್ಟು ವರ್ಷಕ್ಕೆ ರಿಕವರಿ ಆಗಿದೆ? 2 ವರ್ಷ ರಿಕವರಿ ಆಗುತ್ತೆ. ಇನ್ನೊಂದು ವರ್ಷ ದೊಡ್ಡದ್ರೆ ರಿಕವರಿ ಆಗುತ್ತೆ. ಆಮೇಲೆ ನಮ್ದೇ ಎಲ್ಲ ಲೋನ್ ಎಲ್ಲ ಕ್ಲಿಯರ್ ಆಗುತ್ತೆ. ಲೋನ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಅಂದರೆ ಈಗ ನಿಮ್ಮ ಮನೇಲಿ ಹುಡ್ತಾವೆ ಎಷ್ಟು? ಮೊದಲಿದ್ದಾವೆ ಎಷ್ಟು? ಶೆಡ್ ಆದಮೇಲೆ ತಂದದ್ದು ಎಷ್ಟು ಹಸುಗಳನ್ನ ಸರ್? ನಮ್ಮ ಮನೇಲಿ ಹುಡ್ತಾವೆ 1, 7 ಮೂರು ಇವೆ ಸರ್ ನಮ್ಮ ಮನೇಲಿರೋ. ನಮ್ಮ ಮನೇಲಿರೋ ಫಾರಮ್ಗಾಗುವಂಥದ್ದಲ್ಲ, ಎಚ್ ಜೆರ್ಸಿ ಆಲ್ ಬ್ಲ್ಯಾಕ್ ಅಂತ ಹಸುಗಳು ಸರ್. ಈಗ ಜೆರ್ಸಿ ಆಲ್ ಬ್ಲ್ಯಾಕು ಇವೆಲ್ಲ ನೀವು ಫಾರ್ಮ್ಗಾಗುವಂಥದ್ದಲ್ಲ ಅಂತೀರಾ? ಹೌದು ಸರ್, ಜೆರ್ಸಿ ಫಾರಮ್ಗಾಗಲ್ಲ ಸರ್. ಏನು ಡಿಗ್ರಿಗೋಸ್ಕರ ಸರ್ ನಮ್ಮ ಫಾರಮ್ ಒಂದು. ಎಷ್ಟಿದ್ದಾವೆ ಇಲ್ಲಿ ಜೆರ್ಸಿ ಹಸುಗಳು? ಒಂದೇ ಸರ್, ಇದೊಂದೇ. ಇದೊಂದೇ ಸರ್. ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಸರ್? ಒಂದು ಟೈಮ್ಗೆ ಇದು 8-9 ಲೀಟ್ರ್ ಹಾಲು ಕೊಡುತ್ತೆ. 8 ಲೀಟ್ರ್ 9 ಲೀಟ್ರ್ ಎಚ್ ಎಫ್ ಎಷ್ಟು ಕೊಡುತ್ತೆ ಕರೀತದೆ? ಎಷ್ಟು ಲೀಟ್ರ್? ಒಂದು ಟೈಮ್ಗೆ 15 ಲೀಟ್ರ್ ಕರೀತದೆ ಇದು. 15 ಲೀಟ್ರ್ ಒಂದು ಟೈಮ್ಗೆ. ಇದು ಒಂದು ಟೈಮ್ಗೆ ಇದು 15-14 ಲೀಟ್ರ್. ಇವಾಗ ಕರು ಆಗೈತೆ, ಕರು ಹಾಕಿ ಒಂದು ವಾರ ಆಗೈತೆ. ಇದು 15 ಲೀಟ್ರ್ ಕರೀತದೆ. ಇದ್ರ ಮಗಳು ಅದು ಇದ್ರು ಮಗಳು. ಓಕೆ, ನಿಮ್ಮನೆಲ್ಲ ಹುಟ್ಟಿರೋದು? ನಮ್ಮನೆಲ್ಲ ಹುಟ್ಟಿರೋದು. ಕರುಗಳನ್ನ ನಿಮ್ಮಲ್ಲ ಇಟ್ಕೋತೀರಾ? ಹಸ ಕೊಟ್ಟರು ಕರು ಕೊಡಲ್ಲ. ಕೊಡಲ್ಲ ಕರುಗಳಂತೂ ಒಂದು ಕೊಡಲ್ಲ ಮನೆಯಿಂದ ಈಚೆಗೆ. ಓಕೆ, ಈ ಕರ ಹಾಕತ್ತಲ್ಲ, ಅದರ ಬೆಳವಣಿಗೆ ಹೆಂಗ್ ಬೆಳೆಸ್ಬೇಕು ಅದ್ರ ಬಗ್ಗೆ ಸ್ವಲ್ಪ? ಕರುಗೆ 3 ತಿಂಗಳ ಗಂಟ ಒಂದೊಂದು ಟೈಮ್ಗೆ 2-2 ಲೀಟ್ರ್ ಹಾಲು ಬಿಟ್ಕೋತೀವಿ. 15 ದಿವಸಕ್ಕೆ ಕರುಗೆ ಹುಟ್ಟಿದ ತಕ್ಷಣ ಒಂದು 15 ದಿವಸಕ್ಕೆ ಬೋಳಿ ಮಾಡಿಸ್ತೀವಿ ನಾವು ಕರುವನ್ನು. ಅವ್ಲಿಗೆ ಕೊಂಬರ್ದಂಗೆ ಬೋಳಿ ಮಾಡಿಸ್ಬಿಟ್ಟು ಅವ ಹಾಲು ಚೆನ್ನಾಗಿ ಬೂಸೆ ಎಲ್ಲ ಹಾಕೊಂಡು ಎಲ್ಲ ಮೇಯಿಸ್ಕೊಯ್ತೀವಿ. ಅದಕ್ಕೆ ಮಾಮೂಲಿ 1 ತಿಂಗಳಿಗೆ ಮೇವು ರೂಢಿ ಮಾಡ್ಕೊಂಡು 3 ತಿಂಗಳು ಹಾಲು ತಪ್ಪಿಸ್ಕೊಂಡು ಮಾಮೂಲಿ ಮೇವು 3 ತಿಂಗಳ ತನಕ ಹಾಲು ಕೊಡ್ತೀರಾ? ಹಾಲು ಕೊಡ್ತೀವಿ. ಯಾವ ಪ್ರಮಾಣದಲ್ಲಿ ಹಾಲು ಕೊಡ್ತೀರಾ? ಬೆಳಿಗ್ಗೆ ಸಂಜೆ ಸರ್. ಬೆಳಿಗ್ಗೆ ಸಾಯಂಕಾಲ ಎಷ್ಟು ಲೀಟ್ರ್ ಕೊಡ್ತೀವಿ? 2-2 ಲೀಟ್ರ್ ಕೊಡ್ತೀವಿ ಬೆಳಿಗ್ಗೆ 2 ಸಂಜೆ 2. 2-2 ಲೀಟ್ರ್ ಕಂಪಲ್ಸರಿ ಕೊಡ್ಲಿ? ಕಂಪಲ್ಸರಿ ಕೊಡಲೇಬೇಕು, ಇಲ್ಲಾಂದ್ರೆ ಕರ ಗಂಡೆ ಹಾಕೋಬಿಡ್ತವೆ, ಹೋಗ್ಬಿಡ್ತವೆ, ಹುಚ್ಚದ್ ಮಾಡ್ತವೆ, ಡೆವಲಪ್ ಆಗಲ್ಲ. ತುಂಬ ಚೆನ್ನಾಗಿ ಡೆವಲಪ್ ಆಗಿ ಯಾಕೆಂದರೆ ಮೇನ್ ಹಾಲೇ ಸರ್. ಓಕೆ, ಕರುಗೆ 3 ತಿಂಗಳ ಹಾಲು ಬಿಟ್ಕೋರೆ ಅವೇನು
ನಂತರ ಒಂದ್ ವರ್ಷ ತನಕ ಫಲ ಬರಲ್ಲ, ಎರಡು ವರ್ಷ ಬೇಕು ಸರ್ ಫಲ ಬರ್ಬೇಕು. ಎರಡು ವರ್ಷ ಬೇಕು, ಒಂದ್ ವರ್ಷಕ್ಕೂ ಬರ್ತೇವೆ, ನಮ್ಮ ಮೇಲೆ ಡಿಪೆಂಡ್ ಸರ್ ನಮ್ದು ಹೆಂಗ್ ಸಾಕ್ತೀವಿ ಆತರ ಹೋಯ್ತೇವೆ ಸರ್. ಎರಡು ವರ್ಷಕ್ಕೆ ಸುಮ್ನೆ ಆಯ್ತು, ಮೇವು ತಿಂಡಿ ಹಾಕೊಂಡು ಏನಿಲ್ಲ, ಅದೇ ಇಲ್ಲ ಎರಡು ವರ್ಷ ಇನ್ವೆಸ್ಟ್ ಅದ್ರದ್ದು ಏನಿಲ್ಲ. ಓಕೆ, ಅದರಿಂದ ಪ್ರಾಫಿಟ್ ಅಂತ ಏನು ಬರಲ್ಲ ಎರಡು ವರ್ಷ ಗಂಟ. ಓ, ಒಂದು ಎರಡು ಮೂರು ನಾಲ್ಕು ಐದು ಒಂದು ಆರು ಹೆಚ್ ಎಫ್ ಇದೆ ಸರ್. ಆರು ಹೆಚ್ ಎಫ್, ಅದು ಬಿಟ್ಟರೆ ಇದು ಜೆರ್ಸಿ, ಇದು ಆಲ್ ಬ್ಲಾಕು, ಎಲ್ಲ ಐತೆ ಸರ್. ಈಗೆಲ್ಲ ಹೆಂಗೆ ಮಾಡ್ತೀರಾ ಸರ್? ಬೆಳಗ್ಗೆ ಇದಕ್ಕೆ ಮಾಮೂಲಿ ಮ್ಯಾಟ್ ಎಲ್ಲ ತೊಳಿತೀವಿ, ಮ್ಯಾಟ್ ಎಲ್ಲ ಅಂಡಿಲೆಲ್ಲ ಕ್ಲೀನ್ ಮಾಡ್ತೀವಿ, ನೀರು ಹೊಡಿತೀವಿ, ಆಮೇಲೆ ಹಸುಗಳೆಲ್ಲ ಮೈ ತೊಳಿತೀವಿ ಕ್ಲೀನ್ ಥರ. ಸುಮಾರು ಕೊಟ್ಟಿಗೆಗೆಲ್ಲ ನೀರು ಹೊಡಿದು, ನೀರು ಕೊಟ್ಟಿಗೆ ತೊಳಿದು ಆ ಥರ ಎಲ್ಲ ಮಾಡ್ಕೋಯ್ತೀವಿ ಸರ್ ನಾವು. ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮು ದನಗಳಿಗೆ ನೀರು ಹೊಡ್ಕೊಂಡು ಹಾಲು ಕರಿಬಿಟ್ಟು ತಿರುಪ ಹಾಲು ಕರಿಬಿಟ್ಟು ಒಂದ್ಸಲ ಹೊರಿತೀವಿ ಸರ್. ಅಂದರೆ ಈಗ ಫ್ಯಾನ್ ಆನ್ ಮಾಡಿದ್ದೀರಾ? ಫ್ಯಾನ್ ಆನ್ ಮಾಡಿ ಸರ್. ತಂಪಾದ ವಾತಾವರಣ, ತಂಪಾದ ವಾತಾವರಣ. ಬೆಳಗ್ಗೆಯಿಂದ ಸಂಜೆ ಗಂಟೆ ಹೊಡ್ತಾ ಇರ್ತದೆ ಸರ್. ಹಿಂಗೆ ಮೇಲ್ಗಡೆ ಶೀಟ್ ಹಾಕಿದ್ರಲ್ಲ, ಅದು ಹೀಟ್ ಆಗಲ್ವಾ? ಅದೇ ನೀಟ್ ಕೂಲಿಂಗ್ ಶೀಟ್ ಸರ್. ಅದು ಕೂಲಿಂಗ್ ಶೀಟ್, ಅದರಿಂದ ಜಾಸ್ತಿ ಏನು ಹೀಟ್ ಆಗಲ್ಲ, ಜಾಸ್ತಿ ಏನು ಹೀಟ್ ಆಗಲ್ಲ. ಇದರ ಚಿಕಿತ್ಸೆ ಬಗ್ಗೆ ಹೇಳಿ, ಇವಕ್ಕೆ ಬರುವಂಥ ಸಣ್ಣ ಪುಟ್ಟ ಕಾಯಿಲೆಗಳು ತೊಂದರೆಗಳು ಏನು ಸರ್? ಮಾಮೂಲಿ ಹಾಲು ಕರಿತಿದ್ದಂಗೆ ಬಾವಾಗು ಇರ್ತವೆ, ಅದೆಲ್ಲ ನಾವೇ ನೋಡ್ಕೋಬೇಕು. ಒಂದು ಹಸುಗೆ ಜ್ವರ ಬರೋದು, ಆಮೇಲೆ ಈ ಸಣ್ಣ ಪುಟ್ಟ ಜಸ್ತು, ಆಮೇಲೆ ಗಂಟು ರೋಗ ಅವೆಲ್ಲ ಬರ್ತದೆ ಸರ್. ಅದು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ಮಾಮೂಲಿ ಜಸ್ಲಾಗೋಯ್ತದೆ. ಇವಾಗ ಆಮೇಲೆ ಕಾಲಿಗೆ ಹುಳ ಬೀಳೋದು. ಅದಕ್ಕೆ ಏನೇನು ಚಿಕಿತ್ಸೆಗಳು ಸರ್? ನಮ್ಮ ಭಾವ ಆದರೆ ನಾವೇ ಟ್ಯೂಬ್ ಹಾಕೋತೀವಿ, ಹುಣಸೆಣ್ಣೆ ತಗೋತೀವಿ, ಆ ಥರ ನಾವೇ ಮಾಡ್ಕೊಯ್ತೀವಿ ಸರ್. ತಿಂಡಿ ಏನೇನು ಕೊಡ್ತೀರಾ? ತಿಂಡಿ ನಾವು ಎಲೆ ಬೂಸ, ರವ ಬೂಸ, ಹಿಂಡಿ, ಪೀಟ್ಸು, ಮೂಕಣ್ಣು, ಹಾಲು ಕರಿಯೋಕೆ, ತೆನೆಯೋಕೆ ಎಲೆ ಬೂಸ, ಹಿಂಡಿ ಕೊಡ್ಕೊಯ್ತೀವಿ ಸರ್. ಕರೆಗಳಿಗೆ? ಕರೆಗಳಿಗೆ ಎಲೆ ಬೂಸ, ರವ ಬೂಸ, ಹಿಂಡಿ ಕೊಡ್ತೀರಾ? ನಿಮಗೆ ಕರೆಗಳು ಹೊರೆ ಅಂತ ಅನ್ಸಲ್ವಾ ಎರಡು ವರ್ಷ ತನಕ? ಏನು ಅನ್ಸಲ್ಲ ಸರ್. ಹಸಿ ಹಸಿ ಇರ್ತಾವಲ್ಲ ಮಾಮೂಲಿ, ಹಸಿನ ಹತ್ತು ಸಾಲು ಕರಿತಾ ಇರ್ತಾವಲ್ಲ, ಏನು ಕಣ್ಣು ಕಾಣಿಸಲ್ಲ ಸರ್ ನಮಗೆ. ಅಂತಂದ್ರೆ ನಿಮ್ಮಲ್ಲಿ ಎಷ್ಟು ಕರ ಆಗ್ತವೆ ಎಲ್ಲಾನು ನೀವೇ ಸಾಕ್ತೀವಿ? ನಾವೇ ಸಾಕ್ತೀವಿ ಸರ್, ಕರ ಒಂದು ಕೊಡಲ್ಲ ಮನೆಯಿಂದ. ಹಸಗಳು ಕೊಟ್ಟರು? ಹಸಗಳು ಕೊಟ್ಟರು. ಕರಿನಿಂದ ಹೆಂಗೆ ಪ್ರಾಫಿಟ್ ಅಂತ ನಿಮ್ಗೆ ಅನಿಸ್ತು? ಯಾಕಂದ್ರೆ ಎರಡು ವರ್ಷ ತನಕ ಅದು ಹೊರೆ ಅಂತ ಅನಿಸುತ್ತೆ, ಅದರಿಂದ ಏನು ಬರಲ್ಲ ಪ್ರಾಫಿಟ್ ಸರ್? ಪ್ರಾಫಿಟ್ ಬರ್ತದೆ ಸರ್. ಏಳು ವರ್ಷಕ್ಕೆ ಅಂತ ಅಂದರೆ ಒಂದಪ್ಪ ಒಂದೂವರೆ ವರ್ಷಕ್ಕೆ ಇಟ್ಟು ಬರ್ತದೆ, ಒಂದಪ್ಪ ಏಳು ವರ್ಷ ಬರ್ತದೆ ಸರ್. ಇವಾಗ ನಮ್ಮ ಕರುಗಳು ಅಂದರೆ ಎಂಟಿವೆ ಅಂದರೆ ಒಂದು ಒಂದು ಹಾಕಿದ ತಕ್ಷಣ ಇನ್ನೊಂದು ಇಟ್ಟು ಬರ್ತೇವೆ ಸರ್. ಒಂದು ತೆನೆ ಇರೋ ಒಂದು ಈಕ ತೀರ್ಸೋರು ಸರ್, ಹಂಗೆ ಆ ಥರ ಅದೇ. ಅಂದರೆ ಇಷ್ಟು ಹಸುಗಳು ಹತ್ತು ಹಸಿನಲ್ಲಿ ಎರಡು ಹಸ ಇದ್ರು ಎರಡು ತೆನೆ ಐತಾ ಇರ್ತವಲ್ಲ ಸರ್ ಆ ಥರ. ಇವಾಗ ಎರಡು ಹಸ ಹಾಲು ಬಿಡ್ತೀವಿ, ಎರಡು ಹಸ ಈಕತವೆ ಹಂಗೆ. ಇಲ್ಲಿ ಎಲ್ಲ ಹಸುಗಳು ಈಗ ಹಾಲು ಕೊಡ್ತಾವೆ? ಎಲ್ಲ ಹತ್ತು ಕರಿತವೆ ಸರ್. ಹತ್ತು ಹಸ ಹಾಲು ಕರಿತೇವೆ. ಈಗ ಎರಡು ಹಸ ಬಿಡಬೇಕು ಸರ್. ಹತ್ತು ಹಸಿನಿಂದ ಎಷ್ಟು ಲೀಟ್ರ್ ಕೊಡ್ತೀರಾ ಒಂದು ಟೈಮ್ಗೆ? ಒಂದು ಟೈಮ್ಗೆ 65 ಲೀಟ್ರ್ ಹಾಲು ಆಗ್ತೀವಿ ಸರ್ ಡೈರಿಗೆ. 65 ಲೀಟ್ರ್ ಅವ್ಕೆ ಹೋರು, 65 ಲೀಟ್ರ್ ನಮ್ಗೆ ಉಳ್ಕೋತದೆ. 130 ಲೀಟ್ರ್ ಲೀಸ್ಗೆ ಹಾಕ್ತೀವಿ. ಓಕೆ, ಅಂದರೆ ಎರಡು ಪೇಮೆಂಟ್ ಇದೆ ತಿಂಗಳಿಗೆ? ಎರಡು ಪೇಮೆಂಟ್, ಒಂದು ಪೇಮೆಂಟ್ ಅವ್ಕೆ ಹೋರು, ಒಂದು ಪೇಮೆಂಟ್ ನಮ್ಗೆ ಉಳ್ಕೋಬೇಕು. ಎಷ್ಟು ಬರುತ್ತೆ ಒಂದು ಪೇಮೆಂಟ್? 15 ಇಸ್ಕೊಂಡಪ್ಪ 50,000 ಬರುತ್ತೆ ಪೀಡ್ಸ್ಕೊಳ್ದಿ. ಪ್ರಾಫಿಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಒಂದು ಒಂದೂವರೆ ವರ್ಷ ಎರಡು ವರ್ಷ? ಹಾಂ ಸರ್, ಬರೀ ಸೀಟ್ ಹಾಕಿಸ್ಕೊ ಮಾಡಿಸುಮ ಅಂದು ಸರ್. ಮಾಡ್ತಾ ಮಾಡ್ತಾ ನಮಗೆ ಸೀಟ್ ಹಾಕಿಸಿದ ಮೇಲೆ ಓ ಇದೆಲ್ಲ ಸರೋಗಲ್ಲ, ತಿರುಪನ ಮಣ್ಣೆಲ್ಲ ಗಲೀಜಾಯ್ತದೆ, ಅದಕ್ಕೆ ಅಂದ್ಬಿಟ್ಟು ಹಾಕೋ ಗಾರೆ ಹಾಕಿಸಿ ಎಲ್ಲ ರೆಡಿ ಮಾಡಬೇಕು ಅಂತ ಮಾಡಿಸ್ತು ಅಂತಂದೆ. ಗಾರೆ ಬೇಡ, ಗಾರೆ ಮೇಲೆ ಒಂದು ಸ್ವಲ್ಪ ಇದು ಬಂತು. ಹಾಂ, ಗಾರೆ ಮ್ಯಾಟು ಬಂತು. ಹಂಗೆ ಒಂದೊಂದು ಹಾಕಿಸ್ತಾ ಹಾಕಿಸ್ತಾ ಅವೇ ತೋರಿಸ್ಕೋದು ಸರ್. ಮೆಸ್ ಹಾಕಿಸ್ಬೇಕು ಅಂದ್ರೆ ಸ್ಟೆಪ್ ಅವೇ ಡೆವಲಪ್ ಮಾಡ್ತಾ ನಮ್ಗೆ ತೋರಿಸ್ಕೋದು. ಹಾಲು ಕರಿಬೇಕು, ಕರಿಯೋ ಅಂತ ಒಂದು ಇದೆಯಲ್ಲ, ಅದು ಯಾವಾಗಿಂದ ಪ್ರಾರಂಭ ಮಾಡಿದ್ರಿ? ಕೈಯಲ್ಲಿ ಕರಿತಿದ್ರೆ ಸರ್? ಕೈಯಲ್ಲಿ 6 ತಿಂಗಳು ಕರ್ದೀವಿ. ಕೈಯಲ್ಲಿ 6 ತಿಂಗಳು? ಈ ಶೆಡ್ ಆದ್ಮೇಲೆ? ಶೆಡ್ ಆದ್ಮೇಲೆ 6 ತಿಂಗಳು ಕರ್ದೀವಿ. ಈ ಹಾಲು ಕರಿಯೋದಕ್ಕೆ ಇದು ಮಾಡಿಸ್ಬೇಕಂದ್ರೆ ಎಷ್ಟಾಯ್ತು ಸರ್? ಅದು 53,000 ರೂಪಾಯಿ ಆಯ್ತು ಸರ್. 53,000 ರೂಪಾಯಿ ಸಿಂಗಲ್ ಬಕೆಟು, 10 ಹಸು 15 ಹಸನೇ ಕರಿಬೋದು. ಅರ್ಧ ಗಂಟೆಗೆ 50 ಲೀಟ್ರ್ ಕರಿಬೋದು. ಅರ್ಧ ಗಂಟೆಗೆ 50 ಲೀಟ್ರು ಜಿ ಆಯಿತು. ಬೆಸ್ಟ್ ಒಂದು ಗಂಟೆಗೆ 3 ಜನ ಹಾಲು ಕರಿತೀವಿ ಸರ್ ಇಲ್ಲಿ. ಮಿಸಿನ್ ತಗೊಂಡ್ಮೇಲೆ ನಮ್ಮ ತಾಯಿ ಸ್ವರ ಬಿಡ್ಸ್ಕೋಯ್ತಾರೆ, ಇಂಚರ್ ಮಿಷಿನ್ ಹಾಕೋಯ್ತೀನಿ, ಅವರೇ ಹಾಲು ಕರ್ಕೊಂಡು ಇಂಚರ್ ಚಿಡಿಸ್ಕೊಬತ್ತೀವಿ ಸರ್. ನಮ್ಮ ತಂದೆ ಏನು ಬೇಕಾಗಿಲ್ಲ ಸರ್ ಹಾಲು ಕರಿತೀವಿ. ಅಂದರೆ ನಿಮಗೆ ಇಲ್ಲಿ ಬೆಳಗಿನ ಸಾಯಂಕಾಲ ತನಕ ಕೆಲಸ ಇರಲ್ಲ? ಕೆಲಸ ಇರಲ್ಲ ಸರ್. ಎಷ್ಟೊತ್ತು ಫ್ರೀ ಇರುತ್ತೆ ಸರ್? ನಮ್ಮ ಬೆಳಗ್ಗೆ 4 ಗಂಟೆಗೆ ಇದ್ದರೆ ಮಾವಲಿ 4 ಗಂಟೆಗೆ ಎದ್ದು ತೊಪ್ಪೆ ಸುರಿದು ಹಾಲು ಕರೆದು ಹಸಿಗೆ ಮ್ಯಾಟ್ಗೆಲ್ಲ ಹಸಿಗೆ ನೀ ಹಸಿ ಮ್ಯಾಟಿಗೆ ನೀರು ಹೊಡ್ಬಿಟ್ಟು ಹಾಲು ಕರೆದ್ಬಿಟ್ಟು ಆಮೇಲೆ ಡೈರಿಗೆ ಹಾಲು ಹಾಕ್ಬಿಟ್ಟು ಮೇವು ಹೊಡ್ಬಿಟ್ಟು ಸರ್ ನಾವು ಕಾಫಿ ಕುಡಿಕೊಯ್ತೀವಿ ಸರ್. ಅಲ್ಲಿಂದ ಬಂದು ಇದು ಮೇವು ಕುಯ್ಕೆ ಹೋಗಿ 10 ಗಂಟೆ ಬಂದು ಮೇವು ಅಪ್ಪಟ್ರೆ ಹಸ್ಕೊಳಗೆ 11 ಗಂಟೆ ಮನೆಗೆ ಹೋಗಿ ತಿಂಡಿ ನಾಷ್ಟ ಮಾಡ್ಕೊಬತ್ತೀವಿ. 11 ಗಂಟೆಯಿಂದ 10 ಗಂಟೆವರೆಗೂ? 10 ರಿಂದ 11. ಆಮೇಲೆ ಇನ್ನು ಬಂದು ತಿಂಡಿ ಹಾಕಿ ನೀರು ಕುಸ್ಬಿಟ್ಟು 1 ಗಂಟೆವರೆ ಇನ್ನು 4 ಗಂಟೆ ಬರೋದು ಸರ್. ಅಲ್ಲಿ 4 ಗಂಟೆಗಂಟು ಬರಲ್ಲ. 3-4 ಅವರ್ ಫ್ರೀ ಇರುತ್ತೆ? ಫ್ರೀ ಇರುತ್ತೆ ಸರ್. ಬೇರೆ ಕೆಲಸಕ್ಕೂ ಈ ಕೆಲಸಕ್ಕೂ ಅಂದರೆ ಸ್ಯಾಲ್ರಿ ಕೆಲಸಕ್ಕೂ ಈ ಕೆಲಸಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್. ಅಲ್ಲಿ 10,000 ರೂಪಾಯಿ ತಗೋ, ಇಲ್ಲಿ 15,000 ರೂಪಾಯಿ ನಮ್ಮ
ಮಾಮೂಲಿ ಕರುಗಳೆಲ್ಲ ಇಲ್ಲಿ ನಮ್ಮ ಗೊಬ್ಬರ ಒಂದು ತಿಂಗಳಿಗೆ 10,000 ರೂಪಾಯಿ ಗೊಬ್ಬರ ಮಾಡ್ತೀವಿ ನಾವು ಇಲ್ಲಿ. ಎಕ್ಸ್ಟ್ರಾ ಬೋನಸ್ ಇದೆ, 5 ರೂಪಾಯಿಂದ ಅಲ್ಲೊಂದು ದುಡ್ಡು ಬರ್ತದೆ, ಅದೊಂದು 15-20 ಸಾವಿರ ರೂಪಾಯಿ ಬರ್ತದೆ ತಿಂಗಳಿಗೆ. ಅದು ಬಂದೇ ಬರುತ್ತೆ. ಎಷ್ಟು? 5 ರೂಪಾಯಿ ಒಂದು ಲೀಟ್ರಿಗೆ. 5 ರೂಪಾಯಿ ಅದು. ಒಂದು ಲೀಟ್ರಿಗೆ 26 ರೂಪಾಯಿ. ಟೆಸ್ಟ್ ಏನಾರು ಚೆನ್ನಾಗಿ ಬಂತು ಅಂದ್ರೆ 27 ರೂಪಾಯಿ 12 ಪೈಸೆ ಕೊಡ್ತಾರೆ. 26 ರೂಪಾಯಿ ಲೆಕ್ಕ. ಅದ್ರ ಬಿಟ್ಟು 5 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. 5 ರೂಪಾಯಿ ಎಷ್ಟು ಸಹಾಯಧನ? ಅದು ತಿಂಗಳು ಬರುತ್ತಾ? ತಿಂಗಳು ಬರುತ್ತೆ ಸರ್. ಇದರಿಂದ ಎಲ್ಲ ಲಾಭ ಇದೆ. ಸರ್ ರೀಸೆಂಟಾಗಿ ತಂದಿರೋ ಹಸು ಯಾವುದು ಸರ್? ರೀಸೆಂಟಾಗಿ ತಂದಿರೋದು ಇದು ಸರ್. ಎಷ್ಟು ಕೊಟ್ಟು ತಂದ್ರಿ ಸರ್? 55,000 ಕೊಟ್ಟು ತಂದು. 55,000 ತರಬೇಕಾದ್ರೆ ಯಾವ ರೀತಿ ಕ್ವಾಲಿಟೀಸ್ ನಿಮ್ಗೆ ನೋಡ್ತೀರಾ ಸರ್? ತರಬೇಕಾದ್ರೆ ಇದು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ನಮ್ಗೆ? ಹಾಲು ಮೇನ್ ಸರ್. ಇದು ಹಸು ಚೆನ್ನಾಗಿದೆಯಾ, ಎಷ್ಟು ಸೋಲಾಗಿದೆ ಇದು, ಅದಕ್ಕೆ ಎಷ್ಟು ಹಾಲು ಕರೀತದೆ ಒಂದು ಟೈಮ್ಗೆ ಎಲ್ಲ ನೋಡ್ಕೊಂಡು, ಹೊಸ ಏನಾರು ಏರ್ ತಿಂದಿದೆಯಾ ಜಸ್ಟ್ ಲೇಟು ಎಲ್ಲ ನೋಡ್ಕೊಂಡು, ತುಟ್ಟು ಚೆನ್ನಾಗಿದ್ದಾವೆ ಎಲ್ಲ ನೋಡ್ಕೊಂಡೆ ಸರ್ ತರೋದು ನಾವು. ಎಷ್ಟು ಸೋಲಾಗಿದ್ರೆ ತರ್ತೀರಾ ಸರ್? ಇದು 4ನೇ ಸೋಲಾಗುತ್ತೆ ಸರ್. 5ನೇದು. ಎಷ್ಟು ಸೋಲವರೆಗೂ ನಿಮ್ಮ ಫಾರ್ಮಲ್ಲಿ ಇರುತ್ತೆ? ನೆಕ್ಸ್ಟ್ ಕರವೇ ಒಂದು ಕರುತ್ತೇನೆ ಆಯಿತು ಅಂದರೆ ಕೊಟ್ಬಿಟ್ಟು ಸರ್ ಆ ಥರ 70,000 ರೂಪಾಯಿ ಮಾಡ್ತೀನಿ ಸರ್. 70,000 ರೂಪಾಯಿ ಇವಾಗ ಹೊಸ ತಂದು ನಿಮ್ಗೆ ಸರ್. ಇದೇನ ಒಂದು ಹೆಣ್ಗರೆ ಇತ್ತು ಅಂದರೆ ನಮ್ಮ ದುಡ್ಡು ಆದಂಗೆ ಅದರಲ್ಲಿ. 55,000 ರೂಪಾಯಿ ನಮ್ಮ ದುಡ್ಡು ನಮ್ಮ ಮನೇಲಿ ಇದ್ದಂಗೆ ಸರ್. ಇದು ಸರ್ ಈಗ ಗಂಟು ರೋಗ ಬಂದ್ಬಿಟ್ಟಿತ್ತು. ಇದಕ್ಕಾಗಿತ್ತು ಸರ್, ಇಲ್ಲಿ ವಾಸಿ ಆಗೈತೆ ಇದು. ಇಲ್ಲಿ ಸರ್, ಇಲ್ಲಿ ಎಲ್ಲ ಗಂಟೆ ಎಲ್ಲ ಹೊಡೆದು, ಇಲ್ಲಿ ಈ ಗಂಟೆ ಎಲ್ಲ ಹೊಡೆದು ಇಲ್ಲಿ ನೋಡಿ ಸರ್. ಸರ್ ಸುಮಾರು ಒಂದು 2-3 ತಿಂಗಳು ತಗತ್ತೆ ಸರ್. ಇದು ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ? ಟ್ರೀಟ್ಮೆಂಟ್ಗೆ ಇಲ್ಲ ಅನ್ನೋ ಒಂದು 3-4 ಸಾವಿರ ರೂಪಾಯಿ ಆಯ್ತು ಸರ್. 3-4 ಸಾವಿರ ಅಂತಂದ್ರೆ ಈಗ ನಿಮಗೆ ಅವರು ದಿನ ಬೆಳಗ್ಗೆ ಸಂಜೆ ಬಂದು ನೋಡ್ಕೊಯ್ತೀವಿ ಸರ್. ಅವರು ಈ ಹೈನುಗಾರಿಕೆ ಪ್ರಾಫಿಟ್ ಅನ್ಸುತ್ತಾ ಇಲ್ಲ ಇವಕ್ಕೆ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಜಾಸ್ತಿ ಕೊಡಬೇಕಲ್ಲ, ಪ್ರಾಫಿಟ್ ಆಗ್ತಲ್ಲ ನನಗೆ, ಬಂದ ಪ್ರಾಫಿಟ್ ಇದಕ್ಕೆ ಹೋಗುತ್ತೆ ಅಂತ ಅನ್ಸುತ್ತಾ ಹಿಂಗೆ ಸರ್? ಆ ಕಾಯಿಲೆ ದೊಡ್ಡದಾಗ್ಬಿಟ್ರೆ ನಮಗೆ ಹಿಂಸೆ ಆಗೋಯ್ತು ಸರ್. ಇದೇನಪ್ಪ ಹಿಂಗಾಗೋಯ್ತು, ಇದೇನೋ ಹಿಂಗೆ ಮಾಡ್ಕೋರಿ ಹಿಂಗಾಗೋಯ್ತೆ ಸರ್, ನಮಗೆ ಬೇಜಾರಾಗೋಯ್ತು ಸರ್ ನೋಡಿದ ತಕ್ಷಣ. ಇದೇನಪ್ಪ ಗಂಟು ರೋಗ, ಕಾಲು ಹಂಗೆ ಒಂಥರ ಹುಳ ಕೊರ್ಕೊಬಿಟ್ಟಿತ್ತು ಸರ್. ಅದೇ ಇಷ್ಟಾಗಲ ಕೊರ್ಕೊಬಿಟ್ಟು ನಾವು 15 ಗಂಟೆ ಡಾಕ್ಟ್ರು ಬೆಳಿಗ್ಗೆ ಸಂಜೆ ವಿಂಗ್ಲೇಸ ಮಾಡ್ಕೊ ಅವ್ರಿಗೆ ಬಂದು ಹೋಯ್ತು ಸರ್. ನೋಡಿ ಎಷ್ಟು ಖರ್ಚಾಯ್ತು ಆಗ? ಅವಾಗ 3-4 ಸಾವಿರ ರೂಪಾಯಿ ಆಯ್ತು ಸರ್. ಅವಾಗಲೇ ಅದಕ್ಕಿಂತ ಜಾಸ್ತಿ ಖರ್ಚು ಖರ್ಚಾಗಲ್ಲ ಆರಾಮಾಗಿ ನಾವೇ ಮೇಂಟೈನ್ ಮಾಡ್ಕೋತೀವಿ ಸರ್ ಎಲ್ಲದಕ್ಕೂ. ಸರ್ ಎಲ್ಲ ಡಿವೈಡ್ ಮಾಡೈತೆ, ಎರಡು ತೆನೆ ಎರಡು ಇದ್ರೆ ಎರಡು ತೆನೆ ಹಾಲು ಬಿಡಿಸ್ಕೋಬೇಕು ಆ ಥರ ಡಿವೈಡ್ ಮಾಡ್ಬೇಕು ಸರ್. ಕರ್ಕೊಳಗೆ ಇಟ್ಟು ಕೊಡ್ಸಿರೋ 2 ತಿಂಗಳು ಬೇರೆ, ಇವಾಗ 5 ತಿಂಗಳು ಫಲ ಬೇರೆ ಎಲ್ಲ ಇವೆ ಸರ್. ಇದು 7 ತಿಂಗಳು ಫಲ ಇದು ಆ ಥರ ಮಡ್ಗಿವಿ ಸರ್. ಎರಡೇ ತಿಂಗಳು ಸರ್ ಹಾಲು ಬಿಡ್ದು ಹೊಸ 7 ತಿಂಗಳು ರೆಸ್ಟ್ ಸಿಕ್ಕೋದು. ಅದಕ್ಕೆ ಇನ್ನು ವರ್ಷ ಪೂರ್ತಿ ಕರಿತೇವೆ ಸರ್, 7 ತಿಂಗಳು ಗಂಟೆ ಕರಿತಾ ಇರ್ತೇವೆ. ಇನ್ನು 2 ತಿಂಗಳು ಮಾಮೂಲಿ ಅದು ಕರ ಬೆಳವಣಿಗೆ ಆಗಬೇಕು, ಹೊಸ ಹಾಲು ಉಡ್ಬೇಕು ಕೆತ್ತು ಬಿಟ್ಟು ಹೊಸ ಸೈನಿಂಗ್ ಬರಬೇಕಲ್ಲ ಸರ್. 2 ತಿಂಗಳು ಅದು